ಪ್ರಧಾನಿ ಯಾರಾಗ್ಬೇಕು ಅನ್ನೋ ವಿಚಾರ ಮಾತಾಡೋದಾದ್ರೆ ಯಾರಾಗ್ಬೇಕು? ಮೋದಿನೇ ಆಗ್ಬೇಕು. ತುಮಕೂರಲ್ಲಿ ಹೇಗಿದೆ ಲೋಕಸಭಾ ಚುನಾವಣೆ ಲೆಕ್ಕಾಚಾರ? ಅವರೆಲ್ಲ ಜೀರೋ. ಕುಮಾರಸ್ವಾಮಿ ಬಂದ್ರೆ ಮಾತ್ರ ತುಮಕೂರಲ್ಲಿ 100% ವಿನ್. ಸ್ವಂತ ದುಡ್ಡು ಖರ್ಚು ಮಾಡೋರಂದ್ರೆ ಇಡೀ ರಾಜಕೀಯ ವ್ಯಕ್ತಿಯಲ್ಲಿ ಕುಮಾರಸ್ವಾಮಿ ಒಬ್ಬನೇ. ಬಡವರಿಗೆ ಒಬ್ಬರಿಗೆ ಒಳ್ಳೇದು ಮಾಡ್ಬೇಕಪ್ಪಂದ್ರೆ ಕುಮಾರಸ್ವಾಮಿ ಬೆಟರ್. ಕಾಂಗ್ರೆಸ್ ಏನು ಉಚಿತ ಗ್ಯಾರಂಟಿಗಳನ್ನ ಕೊಡ್ತಾ ಇದೆ? ನಿನ್ನೆ ಮೊನ್ನೆ ಬಂದು ಸಿದ್ಧಗಂಗಾ ಮಠದಲ್ಲಿ ಅಕ್ಕಿ ಸಾಲ ಇಸ್ಕೊಂಡು ಹೋಗಿದ್ದಾರೆ. ಸರ್, ತಮ್ಮ ಹೆಸರು? ಪ್ರಕಾಶ್ ರೆಡ್ಡಿ. ಓಕೆ, ಈಗ ಎಂಪಿ ಎಲೆಕ್ಷನ್ಸ್ ಬರ್ತಾ ಇದೆ, ಈಗ ತುಮಕೂರು ಅಂತ ಬಂದ್ರೆ ಯಾವ ಪಕ್ಷ ಅಧಿಕಾರಕ್ಕೆ ಬರ್ಬೋದು ಅನ್ಸುತ್ತೆ? ಜೊತೆಗೆ ಇಲ್ಲಿನ ರಾಜಕೀಯ ಲೆಕ್ಕಾಚಾರ ಹೇಗಿದೆ ಸರ್? ಜೆಡಿಎಸ್. ಓಕೆ, ಯಾಕೆ ಜೆಡಿಎಸ್ ಬರುತ್ತೆ ಅಂತ ಅನ್ಸುತ್ತೆ? ಅಂದ್ರೆ ಕುಮಾರಸ್ವಾಮಿ ಒಳ್ಳೆಯವನು. ಓಕೆ, ಸುಮಾರು ಅಂದ್ರೆ ಒಂದ್ ತಿಂಗಳಿಗೆ ಒಂದು 200-300 ಜನ ಅವ್ರ ಮನೆ ಹತ್ರ ಹೋಗ್ತಾರೆ, ಬರೇ ಕೈಯಲ್ಲಿ ಮಾತ್ರ ಕಳ್ಸಲ್ಲ. ಅವರು ಎಂಥವ್ರನ್ನ ಆಗ್ಲಿ ಕಷ್ಟ ಸುಖ ವಿಚಾರಿಸಿ ಅವ್ರು ಕಳಿಸ್ತಾರೆ. ಸ್ವಂತ ದುಡ್ಡು ಖರ್ಚು ಮಾಡೋರಂದ್ರೆ ಇಡೀ ರಾಜಕೀಯ ವ್ಯಕ್ತಿಯಲ್ಲಿ ಕುಮಾರಸ್ವಾಮಿ ಒಬ್ಬನೇ. ಎಷ್ಟು ಯಾರು ಎಂಥವ್ರನ್ನ ಹೋಗ್ಲಿ ಅವ್ರು ಕೈಲಿ ಆಗಿದಷ್ಟು ಅವ್ರು ಕೊಟ್ಟು ಕಳಿಸ್ತಾರೆ. ಇನ್ನು ಇನ್ನು ಯಾರೇ ಆಗಲಿ ಮಣಿ ಪ್ಯಾಕೆಟ್ ಯಾರೂ ಖರ್ಚು ಮಾಡಲ್ಲ. ಯಡಿಯೂರಪ್ಪ ಖರ್ಚು ಮಾಡಲ್ಲ, ಸಿದ್ದರಾಮಯ್ಯ ಖರ್ಚು ಮಾಡಲ್ಲ, ಡಿ ಕೆ ಶಿವಕುಮಾರ್ ಖರ್ಚು ಮಾಡಲ್ಲ, ಯಾರೂ ಖರ್ಚು ಮಾಡಲ್ಲ. ಖರ್ಚು ಮಾಡೋದಂದ್ರೆ ಬಡವರಿಗೆ ಒಬ್ಬರಿಗೆ ಒಳ್ಳೇದು ಮಾಡ್ಬೇಕಪ್ಪಂದ್ರೆ ಕುಮಾರಸ್ವಾಮಿ ಬೆಟರ್. ಬಟ್ ಈಗ ಲೋಕಸಭಾ ಚುನಾವಣೆಗಾಗಿ ಬಿಜೆಪಿ ಮತ್ತೆ ಜೆಡಿಎಸ್ ಮೈತ್ರಿಯನ್ನ ಮಾಡ್ಕೊಂಡಿದೆ, ಹಾಗಾಗಿ ಇನ್ನೂ ಕೂಡ ಅಭ್ಯರ್ಥಿ ಯಾವ ಪಕ್ಷದಿಂದ ಅಂತ ಫೈನಲ್ ಆಗಿಲ್ಲ. ಸೊ ಜೆಡಿಎಸ್ ಗೆ ಸೀಟ್ ಸಿಗುತ್ತೆ ಅಂತ ಅನ್ಸುತ್ತಾ? ತುಮಕೂರು ಖಚಿತ. ಈಗ ಬಿಜೆಪಿಯಲ್ಲೂ ಕೂಡ ಸಾಕಷ್ಟು ಟಿಕೆಟ್ ಆಕಾಂಕ್ಷಿಗಳಿದ್ದಾರೆ, ಸೊ ಅವರಲ್ಲೇ ಕಾಂಪಿಟೇಷನ್ ತುಂಬಾ ಇದೆ. ಅವರೆಲ್ಲ ಜೀರೋ. ಕುಮಾರಸ್ವಾಮಿ ಬಂದ್ರೆ ಮಾತ್ರ ತುಮಕೂರಲ್ಲಿ 100% ವಿನ್. ಬಟ್ ಈಗ ಹಾಲಿ ಸಂಸದರು ಬಿಜೆಪಿ ಅವರು ಇದ್ದಾರೆ, ಬಸವರಾಜು ಅವರು, ಸೊ ಹಾಗಾಗಿ ಬಿಜೆಪಿಗೆ ಟಿಕೆಟ್ ಹೋಗುವಂತಹ ಚಾನ್ಸಸ್ ಏನಾದರೂ ಹೆಚ್ಚಿದೆಯಾ? ಇಲ್ಲ ಇಲ್ಲ, ತುಮಕೂರು, ಹಾಸನ, ಮಂಡ್ಯ, ಕೋಲಾರ ಇವ್ರ ನಾಲ್ಕು ಪಕ್ಕ. ಬಟ್ ಇನ್ನೂ ಕೂಡ ಅಧಿಕೃತ ಆಗಿಲ್ಲ ಸರ್. 100% ಆಗುತ್ತೆ ಮೇಡಮ್ ಅವರೆಲ್ಲ. ಕುಮಾರಸ್ವಾಮಿ ಡೆಲ್ಲಿಗೆ ಹೋಗಿದ್ದಾರೆ. ಓಕೆ, ನಿನ್ನೆ ಹೋಗಿದ್ರು, ಕೇಂದ್ರ ಸಚಿವರಾಗಿರುವಂತಹ ಗೃಹ ಸಚಿವರು ಅಮಿತ್ ಶಾ ಅವರನ್ನ ಭೇಟಿ ಮಾಡಿದ್ರು ಕೂಡ. ಸೊ ಅಂದ್ರೆ ತುಮಕೂರು ತಮಗೆ ಕೊಡಬೇಕು ಅನ್ನುವಂತಹ ಮಾತುಕತೆಯನ್ನ ನಡೆಸಿದ್ದಾರೆ, ಆದ್ರೆ ಇನ್ನೂ ಕೂಡ ಅಧಿಕೃತ ಆಗಿಲ್ಲ. ನೋಡಿ ಮೇಡಮ್ ಅವ್ರಾಗ ಹೇಳ್ತೀನಿ, ಜೆಡಿಎಸ್ ಅಲ್ಲಿ 4 ಸೀಟ್ ಅಂತ ಪಕ್ಕ, ವಿನ್ ಪಕ್ಕ ಅಂತ ಪಕ್ಕ. ನೀವು ಜೆಡಿಎಸ್ ಅವ್ರಿಗೆ ಕೊಡಿ ಅಂತ ಹೇಳ್ತಿದ್ದೀರಾ, ಇನ್ ಕೇಸ್ ಬಿಜೆಪಿ ಕ್ಯಾಂಡಿಡೇಟ್ ಹಾಕಿದ್ರೆ ಏನಾಗತ್ತೆ? ಎಲ್ಲಿ? ತುಮಕೂರಲ್ಲಿ. ತುಮಕೂರಲ್ಲಿ ಕೊಡು ಕೊಡಲ್ಲ, ಕೊಡದೆ ಜೆಡಿಎಸ್ ಗೆ. ಅಲ್ಲ, ಇನ್ ಕೇಸ್ ಏನೋ ರಾಜಕೀಯ ಲೆಕ್ಕಾಚಾರ ಇರುತ್ತೆ, ಬೇರೆ ಬೇರೆ ಕ್ಷೇತ್ರಗಳಲ್ಲಿ ಹೊಂದಾಣಿಕೆ ಇರುತ್ತೆ, ಸೊ ಮೈತ್ರಿ ಅಂದ್ಮೇಲೆ ಎರಡೂ ಪಕ್ಷಗಳು ಕೂಡ ಹೊಂದಾಣಿಕೆ ಮಾಡ್ಕೊಳ್ಳೇಬೇಕಾಗುತ್ತೆ, ಅದು ಅನಿವಾರ್ಯ ಕೂಡ. ಹಾಗಾಗಿ ಈ ಪ್ರಶ್ನೆ ಏನು, ಬಿಜೆಪಿನ ಬರ್ಬೋದಿಲ್ಲಿ, ಜೆಡಿಎಸ್ ಬಿಜೆಪಿ ಎರಡು ಒಲವಿದೆ ಇಲ್ಲಿ ತುಮಕೂರಲ್ಲಿ. ಇನ್ ಕೇಸ್ ಈಗ ಬಿಜೆಪಿ ಕ್ಯಾಂಡಿಡೇಟ್ ಆದ್ರೂ ಕೂಡ ಅವರೇ ವಿನ್ ಆಗ್ತಾರಾ ಹೇಗೆ? ಯಾರೋ ಬಿಜೆಪಿಯಿಂದ ಅಭ್ಯರ್ಥಿ ಕಣಕ್ಕಿಳಿದ್ರೆ. ಓಕೆ, ಈಗ ಮಾಜಿ ಸಂಸದರಾಗಿರುವಂತಹ ಮುದ್ದ ಹನುಮೇಗೌಡ ಅವರು ಬಿಜೆಪಿಗೆ ಬಂದಿದ್ರು, ಬ್ಯಾಕ್ ಟು ಕಾಂಗ್ರೆಸ್ ಹೋಗಿದ್ದಾರೆ, ಸೊ ಅವರು ಕಾಂಗ್ರೆಸ್ ಇಂದ ಟಿಕೆಟ್ ಅವ್ರಿಗೆ ಸಿಗಬಹುದು ಅಂತ ಹೇಳಲಾಗ್ತಾ ಇದೆ. ಸೊ ಏನಿದೆ ಲೆಕ್ಕಾಚಾರ, ಅವರು ವಿನ್ ಆಗ್ಬೋದಾ ಹೇಗೆ? ಇಲ್ಲ ಮೇಡಮ್ ಅವರೇ, ಏನ್ ಮಾಡಿದಾರೆ ಮೇಡಮ್ ಅವರೇ, ಅವರು ಎಂ ಪಿ ಹಾಕಿದ್ರು, ಖುದ್ದು ನಾನೇ ಹೋಗಿದ್ದೀನಿ ಏನೋ ಒಂದು ವಿಚಾರಕ್ಕೆ, ಅವರು ರೆಸ್ಪೆಂಡ್ ಮಾಡಿಲ್ಲ. ಏನ್ ಹೇಳಿದ್ರು ಅವಾಗ? ಏನು ನೋಡೋಣ ಹೋಗ್ರಿ ಅಂದ್ರು. ಏನ್ ಮಾಡ್ಕೊಟ್ಟಿದ್ರೆ ಹೇಳಿ. ಯಾರು ರೆಸ್ಪಾಂಡ್ ಮಾಡ್ತಾರೆ ಸರ್? ನಾನು ಹೇಳಿದ್ನಲ್ಲ, 100% ನಮ್ಮ ರಾಜ್ಯ ಸರಿ ಹೋಗ್ಬೇಕಪ್ಪಂದ್ರೆ ಈ ಜನ ನಂಬ್ತಾ ಇಲ್ಲ ಅಷ್ಟೇ. ಅವರು ಇವಾಗ ಯಾವುದೇ ಆಗಲಿ ಒಂದು ವಿಡಿಯೋದಲ್ಲಿ 5 ವರ್ಷ ಆದರೂ ಕೂಡ ಹಂಗೆ ಇರ್ತಾರೆ ರೆಕಾರ್ಡು. ಎಲ್ಲ ಒಂದು ಕಡೆಯಿಂದ ತೆಗೆದು ನೋಡ್ರಿ ವಿಡಿಯೋನ, ಕುಮಾರಸ್ವಾಮಿ ಎಷ್ಟು ಬಡವ್ರ ಬಗ್ಗರಿಗೆ ಸಹಾಯ ಮಾಡಿದ್ದಾರೆ, ಬೇರೆ ಪಕ್ಷವರೆಲ್ಲ ಎಷ್ಟು ಸಹಾಯ ಮಾಡಿದ್ರೆ ಅಂತ ಅಲ್ಲೇ ಗೊತ್ತಾಗುತ್ತಲ್ಲ. ಈಗ ಕಾಂಗ್ರೆಸ್ ಏನು ಉಚಿತ ಗ್ಯಾರಂಟಿಗಳನ್ನ ಕೊಡ್ತಾ ಇದೆ 5, ಸೊ ಅದರಿಂದ ಬಡವರಿಗೆ ಹಾಗಾದ್ರೆ ಸಹಾಯ ಆಗ್ತಿಲ್ವಾ? ಏನಾಗುತ್ತೆ ಮೇಡಮ್, ಇವಾಗ ನಿನ್ನೆ ಮೊನ್ನೆ ಬಂದು ಸಿದ್ಧಗಂಗಾ ಮಠದಲ್ಲಿ ಅಕ್ಕಿ ಸಾಲ ಇಸ್ಕೊಂಡು ಹೋಗಿದ್ದಾರೆ, ಅವೆಲ್ಲ ಬೇಕಾ? ಕಷ್ಟಪಟ್ಟು ದುಡಿದು ತಿನ್ಬೇಕು ಅಂತ ಹೇಳ್ಬೇಕು ಜನಗಳಿಗೆ. ಹಾಗಾದ್ರೆ ಉಚಿತ ಗ್ಯಾರಂಟಿಗಳು ಬೇಡ ಅಂತಾನಾ? ಬೇಡ. ಏನಕ್ಕೆ ಬೇಕು? ನಮ್ಮಂತರ ಹ್ಯಾಂಡಿಕ್ಯಾಪ್ಟ್ಗಾದ್ರೆ ಉಚಿತ ಬೇಕು. ತಾಲೂಕೈ ಚೆನ್ನಾಗಿರೋರೆಲ್ಲ ಏನಕ್ಕೆ ಬೇಕು ಉಚಿತ ಹೇಳು? ಉಚಿತ ಗ್ಯಾರಂಟಿಗಳು ಒಳ್ಳೇದೋ ಕೆಟ್ಟದ್ದೋ? ಬ್ಯಾಡ್ ಅಂದ್ರೆ ಬ್ಯಾಡ್ ಅದು. ಓಕೆ, ಬ್ಯಾಡ್ ಅದು. ಈಗ 28 ಲೋಕಸಭಾ ಕ್ಷೇತ್ರ ಇದೆ, ಮೈತ್ರಿ ಅವರು ಎಷ್ಟು ವಿನ್ ಆಗ್ಬೋದು, ಕಾಂಗ್ರೆಸ್ ಗೆ ಎಷ್ಟು ಸೀಟ್ ಬರ್ಬೋದು ಸರ್? ಪಕ್ಕ ಅಂತ 22-23 ಮೈತ್ರಿ, ಇದು ಬಿಜೆಪಿ ಜೆಡಿಎಸ್ ಬಂದೇ ಬರುತ್ತೆ. ಓಕೆ, ನೀವೀಗ ಜೆಡಿಎಸ್ ಪರವಾಗಿ ಕುಮಾರಸ್ವಾಮಿ ಅವರ ಪರವಾಗಿ ಮಾತಾಡ್ತಾ ಇದ್ರಿ, ಹಾಗಾಗಿ ಮಂಡ್ಯ ಬಗ್ಗೆ ಕೂಡ ನಿಮ್ಗೆ ಒಂದು ಪ್ರಶ್ನೆ, ಮಂಡ್ಯದಿಂದ ಯಾವ ಅಭ್ಯರ್ಥಿಗೆ ಟಿಕೆಟ್ ಕೊಟ್ರೆ ಒಳ್ಳೇದು, ಅಲ್ಲಿ ಜೆಡಿಎಸ್ ಅಭ್ಯರ್ಥಿಯನ್ನ ಕಣಕ್ಕಿಳಿಸ್ಬೇಕಾ ಅಥವಾ ಬಿಜೆಪಿ ಅಭ್ಯರ್ಥಿಯನ್ನ ಮೈತ್ರಿಯಾಗಿ? ಜೆಡಿಎಸ್ ಇಳಿಸ್ಬೇಕು ಅಲ್ಲಿ. ಒಕ್ಕಲಿಗೆ ಜಮ್ಮ ಜಾಸ್ತಿ ಇದ್ದಾರೆ, ತುಮಕೂರಲ್ಲಿ ಇದ್ದಾರೆ, ಜೆಡಿಎಸ್ ಬರ್ಬೇಕಲ್ಲಿ.
ಜೆ ಡಿ ಎಸ್ ಅವ್ರಿಗೂ ಕೊಡಬೇಕು. ನಿಖಿಲ್ ಕುಮಾರಸ್ವಾಮಿ ಆಗಲಿ, ದೇವೇಗೌಡ ಆಗಲಿ, ಕುಮಾರಸ್ವಾಮಿ ಆಗಲಿ, ಯಾರೇ ಆಗಲಿ, ಮಂಡ್ಯ ಜೆ ಡಿ ಎಸ್ ಅವ್ರಿಗೂ ಬಿಟ್ಕೊಡ್ಬೇಕು. ಓಕೆ, ಇನ್ನು ಪ್ರಧಾನಿ ಯಾರಾಗಬೇಕು ಅನ್ನೋ ವಿಚಾರ ಮಾತಾಡೋದಾದ್ರೆ ಯಾರಾಗಬೇಕು? 100% ಮೋದಿನೇ ಆಗಬೇಕು. ಯಾಕೆ ಸರ್ ಮೋದಿ ಅವರೇ ಆಗಬೇಕು? ಮೋದಿ ಅಂದರೆ ಅವ್ರ ಹತ್ರ ಸ್ವಲ್ಪ ಸ್ಕ್ರಮಸ್ಕೃತಿ ಐತೆ. ದೊಡ್ಡವರಾಗಲಿ ಚಿಕ್ಕವರಾಗಲಿ, ಮೊನ್ನೆ ಯಾವುದೋ ಫಂಕ್ಷನ್ನಲ್ಲಿ ಅವ್ರಿಗಿನ್ನ ದೊಡ್ಡವರು ಅವರು, ಯಾರು ಮೋದಿಗಿನ್ನ ದೊಡ್ಡವರು, ಅವರು ನಮಸ್ಕಾರ ಮಾಡಿದ್ರೆ ಇವರು ಎದ್ದು ಅವ್ರಿಗೆ ನಮಸ್ಕಾರ ಮಾಡ್ತಾರೆ. ಆ ಥರ ಒಂಥರ ಸಂಸ್ಕೃತಿ ಇರಬೇಕು. ಈಗ ರಾಹುಲ್ ಗಾಂಧಿ ಅವ್ರ ಬಗ್ಗೆ ತಮ್ಮ ಅಭಿಪ್ರಾಯ ಏನಕ್ಕೆ? ಅವರು ನನ್ನ ವಯಸ್ಸು ಅವ್ರ ವಯಸ್ಸು ಅಲ್ಲ ನೋಡು, ಒಂದೇ ನೀನು ನನಗಿನ ಚಿಕ್ಕವರೇ. ಅವರು ಅವ್ರಿಗೇನು ಗೊತ್ತಾಗುತ್ತೆ ರಾಜ್ಯದ ಬಗ್ಗೆನ, ದೇಶದ ಬಗ್ಗೆ ಏನು ಗೊತ್ತಾಗುತ್ತೆ ಅವ್ರಿಗೆ? ಗೊತ್ತಾಗಲ್ಲ ಅವ್ರಿಗೆ. ಇವ್ರಿಗಂತೂ ಅನುಭವ ಐತೆ, ಇವ್ರಿಗೆಲ್ಲ ಗೊತ್ತು, ಇವ್ರು ಮಾಡ್ತಾರೆ ಅವರು. ಓವರಾಲ್ ಈಗ ತುಮಕೂರು ಮತ್ತೆ ರಾಜಕೀಯದ ಬಗ್ಗೆನೇ ಮಾತಾಡೋದಾದ್ರೆ, ಸೊ ಅಂದ್ರೆ ಯಾರು ಪ್ರಾಬಲ್ಯರಾಗ್ತಾರೆ ಇಲ್ಲಿ? ಅಂದ್ರೆ ಜಾತಿ ಅನ್ನೋದು ಇಲ್ಲಿ ಅಭ್ಯರ್ಥಿಗಳಿಗೆ ಮುಖ್ಯ ಆಗತ್ತೋ, ಪಕ್ಷ ಆಗತ್ತೋ, ಅಥವಾ ಈಗ ಮೋದಿ ಅವರ ಮುಖವನ್ನ ನೋಡಿ ಓಟ್ ಹಾಕ್ತಾರ, ಹೇಗೆ ಏನ್ ಲೆಕ್ಕಾಚಾರ ಇರುತ್ತೆ? ಜಾತಿಯ ಬಗ್ಗೆ ಕುಮಾರಸ್ವಾಮಿ ನಿಂತ್ಕೊಂಡ್ರೆ ಮಾತ್ರ ಜೆ ಡಿ ಎಸ್ ಯಾವ ಪಕ್ಷ ಯಾರ ನಿಂತ್ಕೊಳ್ರಿ, ಜಾತಿ ಬಗ್ಗೆ ಏನು ಮಾಡಲ್ಲ, ಕುಮಾರಸ್ವಾಮಿ ನೋಡಿ ಓಟ್ ಹಾಕ್ಬಿಡ್ತಾರೆ ಅಲ್ಲಿ. ಅಂದ್ರೆ ಇನ್ ಕೇಸ್ ಜೆ ಡಿ ಎಸ್ ಇಲ್ಲಿ ಅಭ್ಯರ್ಥಿಗಳನ್ನ ಹಾಕೋದಾದ್ರೆ ಮಾಜಿ ಸಿಎಂ HD ಕುಮಾರಸ್ವಾಮಿ ಅವರೇ ಆಗ್ಬೇಕು ಅಂತ, ಬೇರೆ ಯಾರು ಬೇಡವಾ? ಆ ಜೆ ಡಿ ಎಸ್ ಪಕ್ಷದ ಯಾರೇನ ಆಗ್ಲಿ, ಕುಮಾರಸ್ವಾಮಿ ನಿಂತ್ಕೊಂಡ್ರೆ ಸ್ವಲ್ಪ ಲೀಡಲ್ ಬರ್ತಾನೆ. ಅವ್ರ ಪಕ್ಷ ಯಾರೇ ನಿಲ್ಸ್ಬಿಟ್ಟು ವಿನ್ ಆಗ ಅಂತ ಖಚಿತ ಜೆ ಡಿ ಎಸ್ ಮಾತ್ರ. ಬಿಜೆಪಿ ಕಾಂಪಿಟೇಷನ್ ಇಲ್ಲದೆ ಅಲ್ಲಿ ಯಾರಿಗಾದ್ರೂ ಟಿಕೆಟ್ ಸಿಗ್ಬೋದು ಅನ್ನೋ ಲೆಕ್ಕಾಚಾರದ ಬಗ್ಗೆ ಮಾತಾಡೋದಾದ್ರೆ ಇಲ್ಲಿ ಬಿಜೆಪಿ ಅವರಲ್ಲಿ ಇಲ್ಲಿ ತುಮಕೂರಲ್ಲಿ ಅದೇ ಬರುತ್ತೆ, ಸ್ವಲ್ಪ ಲೀಡ್ ಕಡಿಮೆ ಬರುತ್ತೆ. ಅದೇ ಕುಮಾರಸ್ವಾಮಿ ನಿಂತ್ಕೊಳ್ಳಿ ಪವರ್ ಲೀಡರ್. ಆದ್ರೆ ಕಾಂಗ್ರೆಸ್ ಬರಲ್ಲ ಅಂತಾನೆ ಹೇಳ್ತಾ ಇದ್ದೀರಾ? ಬರೇ ಬರಲ್ಲ, ಹೆಂಗ್ ಬರುತ್ತೆ ಹೇಳು, ಹೆಂಗ್ ಬರುತ್ತೆ ಹೇಳು. ನೋಡು ನಿನ್ನೆ ಮೊನ್ನೆ 21 ವರ್ಷದ ಮೇಲ್ಪಟ್ಟು ಸಿಗರೇಟ್ ಸೇದ್ಬೇಕು ಅಂತಾರೆ. ಎಷ್ಟೋ ಜನ 10 ವರ್ಷದ ಹುಡುಗರೆಲ್ಲ ಎಣ್ಣೆ ಕುಡಿತಾರೆ, ಎಣ್ಣೆಗೆ ಯಾಕೆ ಇವರು ಇದು ಮಾಡಲ್ಲ, ಬರೀ ಸಿಗರೇಟ್ಗೆ ಯಾಕೆ ಮಾಡ್ತಾರೆ ಇವರು? ಹಾ, ಇವಾಗ ಬಿಟ್ಟಿ ಬಾಗಿಗೆಲ್ಲ ಕಾಸಿಲ್ಲ, ಇವೆಲ್ಲ ಮಾಡ್ಕೊಂಡು ಕೊಡ್ತಾರೆ. ಎಲ್ಲಿ ಹೋಗ್ತಾರೆ? ಒಬ್ಬ ಯಾರೋ ಸೇರ್ತಾರೆ, ಅವ್ರು ಇಟ್ಕೊಬಿಡ್ತಾರೆ. 1,000 ಕಟ್ಟು ಅಂದ್ರೆ ಅವನು ಎಲ್ಲಿಗೆ ಹೋಗ್ತಾನೆ? ಅವನು ದುಡ್ಡು ಇರ್ಬೇಕಲ್ಲ ಕಟ್ಟಕ್ಕೆ ಅವ್ರ ಹತ್ರ. ಇಂಥವೆಲ್ಲ ಮಾಡ್ತಾರೆ ಅವರಷ್ಟೇ, ಯಾಕಂದ್ರೆ ಇವಾಗೆಲ್ಲ ಭಾಗ್ಯಕ್ಕೆಲ್ಲ ಕೊಡ್ಬೇಕಲ್ಲ, ಅವ್ರ ಹತ್ರ ದುಡ್ಡಿಲ್ಲ. ಇವರೆಲ್ಲ ಮೀಟಿಂಗ್ ಮಾಡ್ಕೊಬಿಟ್ಟು ಹಿಂಗ್ ಮಾಡಿದ್ರೆ ಸರಿ ಹೋಗುತ್ತೆ, ಹಂಗ್ ಮಾಡಿದ್ರೆ ಸರಿ ಹೋಗುತ್ತೆ ಅಂತ ಇವರೆಲ್ಲ ಮಾಡ್ಬಿಡ್ತಾರೆ.